ಎಸ್ಸಿ ಮುಂದಿನ ಸುದ್ದಿ, ಕುಮಾರಸ್ವಾಮಿ ಅವರನ್ನ ತಡೆದಿರೋರು ಯಾರು, ಯಾವ ದಾಖಲೆ ಬಿಡುಗಡೆ ಮಾಡ್ತಾರೆ, ಮಾಡಲಿ, ಯಾರೆಲ್ಲೆಲ್ಲಿ ಯಾರ್ಯಾರ್ದು ಎಲ್ಲೆಲ್ಲಿದೆ ಅಂತ ನನಗೆ ಗೊತ್ತಿಲ್ವಾ. ಬಿಡದಿಗೆ ಚನ್ನಪಟ್ಟಣಕ್ಕೆ ಏನೇನು ಲಾಸ್ ಆಗಿದೆ ಗೊತ್ತಿದೆ, ಕುಮಾರಸ್ವಾಮಿಗೆ ನಾನು ಎಷ್ಟು ಹೆದರ್ತೇನೆ ಅಂತ ಗೊತ್ತಿದೆ. ಬಿಚ್ಚೋದು, ದಾಖಲೆ ಬಿಡುಗಡೆ ಮಾಡಿರೋದು ಬೇಡ ಅನ್ನೋಕ್ಕೆ ಆಗುತ್ತಾ? ಮೀಡಿಯಾದಲ್ಲಿ ಇರಬೇಕಂತ ಕುಮಾರಸ್ವಾಮಿ ಈಗೆಲ್ಲ ಹೇಳ್ಕೊಳ್ತಿದ್ದಾರೆ, ಅವರ ಹೇಳಿಕೆಗಳಿಗೆ ಉತ್ತರ ಕೊಡೋಕ್ಕಾಗುತ್ತಾ ಅಂತ ಪ್ರತಿ ಸವಾಲು ಹಾಕಿದರು DCM DK ಶಿವಕುಮಾರ್ ಅವರು. DK ಸಹೋದರರ ವಿರುದ್ಧದ ನೈಸ್ ಅಕ್ರಮದ ವಿಚಾರವಾಗಿ HD ಕುಮಾರಸ್ವಾಮಿ ಅವರು ನಾಳೆ ಅಂದರೆ ಮಂಗಳವಾರ ದಾಖಲೆ ಬಿಡುಗಡೆ ಮಾಡೋ ಸಾಧ್ಯತೆ ಇದೆ. ನೈಸ್ ಅಕ್ರಮಗಳು ಬೆಂಗಳೂರು ಸುತ್ತಮುತ್ತಲ ರೈತರ ಭೂಮಿ ಕೊಳ್ಳೆ ಹೊಡೆದ ವಿಷಯಕ್ಕೆ ಸಂಬಂಧಿಸಿದಂತೆ DK ಸಹೋದರರ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ್ದ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು 2004 DK ಶಿವಕುಮಾರ್ ಅವರು ನಗರಾಭಿವೃದ್ಧಿ ಮಂತ್ರಿ ಆಗಿದ್ದಾಗ ರಾಮನಗರ ಜಿಲ್ಲೆಯ ಉದ್ಧಾರಕ್ಕೋ ಅಥವಾ ನೈಸ್ ಕಂಪನಿಯನ್ನು ಉದ್ಧಾರ ಮಾಡಿ ರೈತರ ಭೂಮಿ ಲೂಟಿ ಹೊಡೆಯಲಿಕ್ಕೋ MP ಆಗುವುದಕ್ಕೆ ಮುಂಚೆ DK ಸುರೇಶ್ ಅವರ ಆಸ್ತಿ ಎಷ್ಟಿತ್ತು, ಈಗ ಎಷ್ಟಿದೆ ಎಂದು ತೀಕ್ಷ್ಣವಾಗಿ ಪ್ರಶ್ನಿಸಿದರು. ರಾಮನಗರದಲ್ಲಿ ಭಾನುವಾರ ಮಾತಾಡ್ತಾ, ನಾಳೆ ಅಥವಾ ನಾಡ್ದು ಅಂದರೆ ಸೋಮವಾರ ಅಥವಾ ಮಂಗಳವಾರ ದಾಖಲೆಯನ್ನು ಬಿಡುಗಡೆ ಮಾಡ್ತೀನಿ, ನೈಸ್ ಅಕ್ರಮದಲ್ಲಿ DK ಸಹೋದರರ ಪಾಲು ಎಷ್ಟಿದೆ ಅನ್ನೋದ್ರ ಬಗ್ಗೆ ಅಂತ ಪರೋಕ್ಷವಾಗಿ ಗುಡುಗಿದ್ರು. ನಾಳೆ ಅಂದರೆ ಸೋಮವಾರ ಏನಾಗಿಲ್ಲ, ಈಗ ನಾಡಿದ್ದು ಮಂಗಳವಾರ ಕುಮಾರಸ್ವಾಮಿ ಅವರು ಯಾವ ದಾಖಲೆಯನ್ನು ಬಿಡುಗಡೆ ಮಾಡ್ತಾರೆ ಅಂತ ಕೂಡ ಕಾದು ನೋಡಬೇಕು. ಆದರೆ DK ಶಿವಕುಮಾರ್ ಅವರು ನಮಗೂ ಗೊತ್ತಿದೆ ಯಾರ್ಯಾರ್ದು ಎಲ್ಲೆಲ್ಲಿ ಏನೇನಿದೆ ಅಂತ, ಹೀಗಾಗಿ ಯಾವ್ಯಾವ ಅಭಿವೃದ್ಧಿ ಅನುದಾನ ಎಲ್ಲೆಲ್ಲಿಗೆ ಹೆಂಗೆಲ್ಲ ಹೋಯಿತು ಅನ್ನೋದು ಗೊತ್ತಿದೆ. ದಾಖಲೆ ಇದ್ದರೆ ಬಿಡುಗಡೆ ಮಾಡಲಿ, ನಮ್ಮ ಸರ್ಕಾರ ಬಂದಾಗಿನಲ್ಲೂ ಪೆನ್ ಡ್ರೈವ್ ಐತೆ, ಬುಟ್ಟಿಲ ಆವೈತೆ, ದಾಖಲೆ ಬಿಡುಗಡೆ ಮಾಡ್ತೀನಿ, ಮತ್ತೊಂದು ಮಗದೊಂದು ಹೇಳಕ್ಕೆ ಬತ್ತವ್ರೆ, ನಾವೇನು ಎದುರ್ಕೊಂಡು ಕುಂತಿದ್ದೀವ ಇಲ್ಲಿ ಗಡಗಡ ಅಂತ, ಯಾವ ದಾಖಲೆ ಬಿಡುಗಡೆ ಮಾಡಲಿ ಅಂದವ್ರೆ, DK ಬ್ರದರ್ಸ್ ದಾಖಲೆ ಬಿಡುಗಡೆ ಮಾಡಲಿ ಅಂದವರೆ. ಹೀಗಾಗಿ JDSನ ಬ್ರದರ್ ಕುಮಾರಸ್ವಾಮಿ ಅವರು ದಾಖಲೆಯನ್ನು ಬಿಡುಗಡೆ ಮಾಡಬೇಕು. ಹೀಗಾಗಿ ಮಂಗಳವಾರ ಯಾವ ದಾಖಲೆಯನ್ನು ಬಿಡುಗಡೆ ಮಾಡ್ತಾರೇನೋ ಕುತೂಹಲ ಮನೆ ಮಾಡಿದೆ.